ಬೆಳಗಾವಿಯಲ್ಲಿ ಜೋರಾಗ್ತಿದೆ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡಲು ಒತ್ತಾಯಗಳು ಕೇಳಿ ಬರ್ತಾನೆ ಇದು ನಿರಂತರವಾಗಿ ಇವತ್ತು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದಿಂದ ಪ್ರತಿಭಟನೆ ನಡೆಯುತ್ತೆ ಜಯಮೃತ್ಯುಂಜಯ ಸ್ವಾಮೀಜಿ ಸಿದ್ದರಾಮಯ್ಯವರನ್ನ ಭೇಟಿಯಾದರೂ ನಮ್ಮ ನಿರ್ಧಾರ ಹೇಳ್ತೀವಿ ಅಂತ ಹೇಳಿದರು ಬಟ್ ಈಗ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಗಾಂಧಿ ಭವನದಿಂದ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದವರೆಗೆ ರ್ಯಾಲಿ ನಡೆಸಲಾಗುತ್ತೆ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮುಂದಿನ ಪ್ರತಿಭಟನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಚೆನ್ನಮ್ಮ ಸರ್ಕಲ್ನಿಂದ ಸುವರ್ಣ ಸೌಧದವರೆಗೆ ಪಾದಯಾತ್ರೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ ಮೀಸಲಾತಿ ಹೋರಾಟದಲ್ಲಿ ಆಸಕ್ತಿ ಇರೋರಿಗೆ ಸ್ವಾಮೀಜಿ ಆಹ್ವಾನವನ್ನು ಕೊಟ್ಟಿದ್ದಾರೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟವನ್ನು ಮಾಡಿದರು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದರು ಬೆಂಗಳೂರಿನಿಂದ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ರು ಅಂದರೆ ಬೆಂಗಳೂರಿಗೂ ಮಾಡಿದ್ದರು ಆದರೆ ಬಿ ಸರ್ಕಾರ ಟು ಡಿ ಅಂತ ಮಾಡ್ತು ಟೂ ಡಿ ಅಂತ ಮಾಡ್ತು ಆದರೆ ಅದು ಸಫಲ ಆಗಲಿಲ್ಲ ಮತ್ತೆ ಹೋರಾಟ ನಿರಂತರವಾಗಿ ಮುಂದುವರಿಯಿತು ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಈ ಒಂದು ಭರವಸೆಯನ್ನು ಈಡೇರಿಸ್ತೀವಿ ಅಂತ ಹೇಳಿದರು ಆದರೆ ಆ ಒಂದು ಬೇಡಿಕೆ ಏನಿದೆ ಬೇಡಿಕೆಯಾಗಿಯೇ ಉಳಿದಿದೆ ಇವತ್ತು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದಿಂದ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ನಡೆಯುತ್ತೆ ಅದರ ಜೊತೆಗೆ ಈಗ ಅವರು ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಈ ಹಿಂದೆ ಕೂಡ ನಿರಂತರವಾಗಿ ಹೋರಾಟಗಳನ್ನು ಮಾಡಿದರು ಆದರೆ ಯಾವುದೂ ಕೂಡ ಸಕ್ಸಸ್ ಆಗಿರಲಿಲ್ಲ ಎರಡೆರಡೂವರೆ ವರ್ಷಗಳಿಂದ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಿಸಿತುಪ್ಪ ಇದು ಒಂದು ರೀತಿ ಸವಾಲು ಯಾಕಂದರೆ ಆ ಸಮುದಾಯ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಇದೆ ಸಿದ್ದರಾಮಯ್ಯನವ್ರನ್ನ ಜಯಮೃತ್ಯುಂಜಯ ಸ್ವಾಮೀಜಿ ಭೇಟಿಯಾದರು ಬಟ್ ಈಗ ನಾವು ಹೋರಾಟದಿಂದ ಹಿಂದೆ ಸರಿಯುವಂಥ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಈಗ ವಿಜಯಪುರದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆ ಸಮುದಾಯದ ಬಾಂಧವರು ಕೂಡ ಬೆಳಗಾವಿ ಕಡೆಗೆ ಆಗಮಿಸಿದ್ದಾರೆ ದೊಡ್ಡ ಮಟ್ಟದ ಮತ್ತೊಂದು ಸುತ್ತಿನ ಹೋರಾಟ ನಡೆಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಚಳಿಗಾಲದ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿದರು ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಾಲಿಕರು ಸೇರಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು ಈಗ ಅದೇ ರೀತಿಯ ವಾತಾವರಣ ಕಂಡು ಬರ್ತಾಯಿದೆ